ಇವತ್ತು ಫ್ರಾನ್ಸಿಂದ ಬಿರಿಯಾನಿ ಮಾಡ್ತಾ ಇದ್ದೇನೆ. ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಈಗ ಒಂದು ಪಾತ್ರೆಗೆ ಮೊಸರು ಹಾಕ್ತಾ ಇದ್ದೇನೆ, ಒಂದು 5 ಸ್ಪೂನಷ್ಟು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಶಿನ. ಈಗ ಇದಕ್ಕೆ ಪ್ರಾನ್ಸ್ ಹಾಕ್ತಾ ಇದ್ದೇನೆ. ಇದೊಂದು 10 ನಿಮಿಷ ಹೀಗೇನೆ ಇರಲಿ. ನಾವು ಈ ಕಡೆ ರೈಸ್ ಮಾಡುವ. ಈಗೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ. ಇದಕ್ಕೆ ಮಸಾಲೆಗಳನ್ನು ಹಾಕುವ. ಒಂದು ಸ್ಟಾರ್, 2-3 ಏಲಕ್ಕಿ, ಒಂದು 5-6 ಲವಂಗ, ನಂತರ ಚಕ್ಕೆ ಪೀಸ್ ಒಂದು 3-4, ಒಂದು ಪಲಾವೆಲೆ, ಒಂದು 10 ಕರಿಮೆಣಸು, ಇದಕ್ಕೆ 1 ಸ್ಪೂನಷ್ಟು ಆಯಿಲ್, ಮತ್ತೆ ಉಪ್ಪು. ಇದು ನೀರು ಕುದಿ ಬರಲಿ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ತಗೊಂಡಿದ್ದೇನೆ 2 ಗ್ಲಾಸಷ್ಟು. ಇದನ್ನೊಂದು 10 ನಿಮಿಷ ನೆನೆ ಹಾಕಿದ್ದೇನೆ. ಈಗ ಇದಕ್ಕೆ ಮಸಾಲೆ ಮಾಡಿಕೊಂಡು ಬರುವ. ಮಸಾಲೆಗೆ ಏನೆಲ್ಲ ಬೇಕು ನೋಡುವ. ಒಂದು 3 ಟೊಮ್ಯಾಟೊ ತಗೊಂಡಿದ್ದೇನೆ, 2 ಈರುಳ್ಳಿ ತಗೊಂಡಿದ್ದೇನೆ, 1 ಹಿಡಿಯಷ್ಟು ಪುದೀನ, 1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇಷ್ಟನ್ನೀಗ ಒಂದು ಪೇಸ್ಟ್ ಮಾಡುವ. ಈಗೊಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕ್ತೇನೆ. ಈಗ ಆಯಿಲ್ ಬಿಸಿಯಾಗಿದೆ. ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಫ್ರೈ ಮಾಡಿ ತೆಗಿತೇನೆ. ಇದೀಗ ಕೆಂಪಾಗಿ ಫ್ರೈ ಆಗಲಿ ಮತ್ತು ಇದನ್ನು ತೆಗೆಯುವ. ಇದೀಗ ಫ್ರೈ ಆಯಿತು, ತೆಗಿತೇನೆ. ಈಗ ಇನ್ನೊಂದು ಈರುಳ್ಳಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ 1 ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿರುವಂಥ ಮಸಾಲವನ್ನು ಇದಕ್ಕೆ ಹಾಕ್ತೇನೆ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ನಾವು ಆಗ ಹಸಿ ಮಸಾಲೆ ರುಬ್ಬಿದ್ದಲ್ಲ, ಇದು ಸ್ವಲ್ಪ ಫ್ರೈ ಆಗಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ನಾನು ಇದಕ್ಕೆ 2 ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ. ಯಾವುದು ಆದರೂ ತಗೊಳ್ಬೋದು ನೀವು ಬಿರಿಯಾನಿ ಮಸಾಲ. ನಾನು ಇಲ್ಲಿ 2 ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಇದಕ್ಕೆ. ಬೆಂದಿರುವ ಅನ್ನವನ್ನು ನಾನು ಹೀಗೆ ಬಸ್ತು ಇಟ್ಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಾನು ಅಲ್ಲಿ ಪ್ರಾನ್ಸಿಗೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಹಾಕ್ತೇನೆ ಉಪ್ಪು, ಮತ್ತೆ ಬೇಕಿದ್ರೆ ಹಾಕುವ.
ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಅಚ್ಚಕರದ ಪುಡಿ ಹಾಕ್ತೇನೆ. ನಿಮಗೆ ಬೇಕಿದ್ರೆ ನೀವು ರುಬ್ಬುವಾಗ ಕಾಯಿ ಮೆಣಸು ಹಾಕ್ಬೋದು. ನಾನಿಲ್ಲಿ ಕಾಯಿ ಮೆಣಸು ಯೂಸ್ ಮಾಡಲಿಲ್ಲ, ಅದಕ್ಕೀಗ ಅರ್ಧ ಸ್ಪೂನಷ್ಟು ಅಚ್ಚಕರದ ಪುಡಿ ಹಾಕ್ತೇನೆ. ಇನ್ನು ಒಂದು ಸ್ಪೂನಷ್ಟಲ್ಲಿ ಫ್ರಾನ್ಸಿಗೆ ಹಾಕಿಟ್ಟಿದ್ದೇನೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಫ್ರಾನ್ಸ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೇನೆ ಫ್ರಾನ್ಸ್. ಇದೀಗ ಈ ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇದೀಗ ಒಂದು 2 ನಿಮಿಷ ಬೇಯಲಿ. ಇದೀಗ ಮಸಾಲ ರೆಡಿ ಆಯಿತು. ಇದಕ್ಕೀಗ ನಾನು ರೈಸ್ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಮಸಾಲ ಮೇಲೆ ತೆಗಿತೇನೆ, ಮೇಲ್ಗಡೆಯಿಂದ ಹಾಕಲಿಕ್ಕೆ. ಒಂದು ಲೇಯರ್ ಹಾಕಲಿಕ್ಕೆ ತೆಗಿತೇನೆ. ಈಗ ಒಂದು ಲೇಯರ್ ರೈಸ್ ಹಾಕ್ತೇನೆ. ಈಗ ಇದರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಸ್ವಲ್ಪ. ಮತ್ತೆ ಆಗ ಹುರಿದಿರುವಂತಹ ಈರುಳ್ಳಿಯನ್ನು ಹಾಕ್ತೇನೆ. ಈಗ ಮಸಾಲ ಇದರ ಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕ್ತೇನೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ನಂತರ ಹುರಿದಿರುವಂತಹ ಈರುಳ್ಳಿ. ಇಷ್ಟು ಹಾಕಿ ಮುಚ್ಚಳ ಮುಚ್ಚಿ ದಮ್ಮಿಗಿಡುವಾಗ ಸುತ್ತಲೂ ಸ್ವಲ್ಪ ತುಪ್ಪ ಹಾಕುವ. ಈ ರೀತಿ ಒಂದು ವೇಸ್ಟ್ ತವ ಇದ್ರೆ ಇದನ್ನು ಗ್ಯಾಸ್ ಮೇಲೆ ಇಡಿ. ಈಗ ಇದು ಬಿರಿಯಾನಿ ಇರುವಂತಹ ಪಾತ್ರೆಯನ್ನು ಇದ್ರ ಮೇಲೆ ಇಟ್ಟು ಒಂದು 5 ನಿಮಿಷ ದಮ್ಮಿಗಿಡುವ. ಈಗ 5 ನಿಮಿಷ ಆಯ್ತು, ತೆಗಿತೇನೆ. 10 ನಿಮಿಷ ಕೂಡ ಇಡಬಹುದು, ನಾನೀಗ 5 ನಿಮಿಷದಲ್ಲಿ ತೆಗಿತಾ ಇದ್ದೇನೆ. ನಮ್ದು ಬಿರಿಯಾನಿ ಈಗ ರೆಡಿ ಆಗಿದೆ. ಇವತ್ತಿನ ಈ ಪ್ರಾನ್ಸ್ ಬಿರಿಯಾನಿ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.